ಚಿಕ್ಕೋಡಿಯಲ್ಲಿ ಸರಳವಾಗಿ ಕನ್ನಡ ರಾಜ್ಯೋತ್ಸವದ ಆಚರಣೆ ನಾಡು ನುಡಿ ಸೇವೆಗೆ ಎಲ್ಲರೂ ಕಂಕಣಬದ್ಧರಾಗಬೇಕು ಗಡಿ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು ಇಲ್ಲಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 66ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಚಿಕ್ಕೋಡಿ ಜಿಲ್ಲಾ ಕೇಂದ್ರವಾಗಿರುವ ಹಿನ್ನೆಲೆಯಲ್ಲಿ ತಾಯಿ ಮಗು ಆಸ್ಪತ್ರೆ ಮುಕ್ತಾಯ ಹಂತದಲ್ಲಿದೆ ಅದನ್ನು ಶೀಘ್ರವಾಗಿ ಲೋಕಾರ್ಪಣೆ ಮಾಡಿ ಜನರ ಆರೋಗ್ಯ ಸೇವೆಗೆ ಅನುವು ಮಾಡಲಾಗುತ್ತದೆ ಎಂದರು ತಮ್ಮೆಲ್ಲರಿಗೂ ಮೊಟ್ಟಮೊದಲನೆಯದಾಗಿ 66ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಬೆಳಗಿನಿಂದ ನಾ ಎಕ್ಸಾಂ ಆಗಲಿ ಮಲ್ಲಿಕೋಡ ಆಗಲಿ ಇದೆಲ್ಲ ಕಾರ್ಯಕ್ರಮ ಮುಗಿಸಿಕೊಂಡು ಇವತ್ತು ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ಈ ಸುಂದರ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗುವಾಗ ಸುಮಾರು ಕೋವಿಡ್ ದಿಂದ ಸತತವಾಗಿ 2 ವರ್ಷ ನಮ್ಮ ರಾಜ್ಯದಲ್ಲಿ ಆಗಲಿ ಇವತ್ತು ದೇಶದಲ್ಲಿ ಹಲವಾರು ಕಾರ್ಯಕ್ರಮ ನಾವು ಮರೆತು ಹೋದರೂ ಕೂಡ ಇವತ್ತು ಚಿಕ್ಕೋಡಿಯಲ್ಲಿ ಗಡಿ ಭಾಗದಲ್ಲಿ ನಮ್ಮೆಲ್ಲ ಸಂಘಟನೆದಾರರಾಗಲಿ ನಮ್ಮೆಲ್ಲ ಅಧಿಕಾರಿಗಳಾಗಲಿ ಎಲ್ಲ ಚುನಾಯಿತ ಪ್ರತಿನಿಧಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿವನ್ನು ಮಾಡುತ್ತಾ ಇದ್ದರು ನಿಜವಾಗೂ ನಾ ಒಂದು ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಈ ಸಂದರ್ಭದಲ್ಲಿ ಈ ವೇದಿಕೆ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತು ನಮ್ಮ ರಾಜ್ಯದ ಒಬ್ಬ ಯುವಕರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಹೆಸರು ಪಡೆದು ಇವತ್ತ ಪುನೀತ್ ರಾಜಕುಮಾರ್ ಅವರು ನಮ್ಮೆಲ್ಲರೂ ಅಗಲ ಹೋಗಿದರು ಇವತ್ತ ನಾ ಇವತ್ತಿ ನಾಡಿದ ಎಲ್ಲಾ ಜನತೆ ಪರವಾಗಿ ಇವತ್ತ ವಿಶೇಷವಾಗಿ ನಮ್ಮ ತಾಲೂಕಾ ಪರವಾಗಿ ನಾ ಅವರ ಮನಸ್ಸಿಗೆ ಶ್ರದ್ಧಾಂಜಲಿ ಆಗಲಿ ಅವತ್ತ ಸಮಾಧಾನವನ್ನು ಹೇಳುತ್ತಾ ಈ ನಾಡದಲ್ಲಿ ಇವತ್ತ ಬಗಲಿಯವರು ಹೇಳಿದರು ಯಾ ರೀತಿ ನಮ್ಮದ ಕರ್ನಾಟಕವನ್ನು ನಮ್ಮ ಭಾಷೆವನ್ನು ಬೋತೆಗಿಡಿ ದೇಶದಲ್ಲಿ ಒಂದು ಒಳ್ಳೆ ಒಂದು ಸುಂದರ ಆಗಲಿ ಒಂದು ಕಟ್ಟಿನಿಟ್ಟ ಭಾಷೆ ಯಾವುದಿದ್ರು ಅದು ನಮ್ಮ ಕನ್ನಡ ಭಾಷೆವನ್ನು ಇದೆ ಇವತ್ತ ಚಿಕ್ಕೋಡಿಯಲ್ಲಿ ದೂದ್ ಗಂಗಾ ಇರಬಹುದು ವೇದ ಗಂಗಾ ಇರಬಹುದು ಅಥವಾ ಕೃಷ್ಣ ಇರಬಹುದು ಇವತ್ತು ಈ ಮೂರು ಸಂಗಮ ಎಲ್ಲ ಆಗ್ತಿತ್ತು ಅಂದ್ರೆ ನಮ್ಮ ಚಿಕ್ಕೋಡಿ ಗಡಿ ಭಾಗದಲ್ಲಿ ಆಗ್ತಿದ್ದಿ ಹಾಗಾದ್ರೆ ಮೊಟ್ಟಮೊದಲು ಮಹಾರಾಷ್ಟ್ರದಿಂದ ಯಾವುದ್ರ ಒಂದು ಗ್ರಾಮ ಚಾಲು ಆಗಬೇಕಾದ್ರೆ ಇವತ್ತು ಯಾವುದ್ರ ಒಂದು ಇಡೀ ಕರ್ನಾಟಕದಲ್ಲಿ ಮೊದಲೇ ಕ್ಷೇತ್ರ ಯಾವುದಿದ್ರು ಅದು ನಿಪ್ಪಾಣಿ ಮತ್ತು ನಮ್ಮ ಚಿಕ್ಕೋಡಿ ಕ್ಷೇತ್ರ ಇದೆ ಇವತ್ತು ಒಂದು ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇವತ್ತು ಯುವಕರಾಗಬಹುದು ರೈತರಾಗಬಹುದು ವಿಶೇಷವಾಗಿ ಇವತ್ತು ಬಗಲಿ ಸರ್ ತಾವು ಇವತ್ತು ಇನ್ಚಾರ್ಜ್ ಆಗಲಿ ಬಂದಿದ್ದೀರಿ ಇವತ್ತು ನಮ್ಮೆಲ್ಲ ಅಧಿಕಾರಿಗಳಲ್ಲಿ ಇವತ್ತು DYSP ಆಗಲಿ CPI ಸಾಹೇಬರು ಆಗ್ಬೋದು ಎಲ್ಲರೂ ಒಂದು ಒಂದು ಒಳ್ಳೆ ವಿಚಾರದಿಂದ ಕೋವಿಡ್ ಆಗ್ಬೋದು ಫ್ಲಡ್ ಸಂದರ್ಭದಾಗ ನಮ್ಮ ಈ ಜನತೆಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದರು ಯಾವತ್ತೂ ಅವರ ಕೋವಿಡ್ ಮತ್ತು ಫ್ಲಡ್ದಾಗ ಏನು ನಮ್ಗೆ ಸಹಕಾರ ಮಾಡಿದ್ರು ಎಲ್ಲ ಅಧಿಕಾರಿಗಳು ಈ ಸಂದರ್ಭದಾಗ ನಾ ಎಲ್ಲ ಚುನಾಯಿತ ಪರವಾಗಿ ಅವ್ರಿಗೆ ನಾ ಎಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೀನಿ ಆ ನಿಟ್ಟಿನಲ್ಲಿ ಸತತವಾಗಿ ಈ ಒಂದು ನಮ್ಮ ತಾಲೂಕಾಗಲಿ ನಮ್ಮ ಈ ಕ್ಷೇತ್ರ ಯಾವಾಗೂ ಒಂದು ಅಭಿವೃದ್ಧಿ ಪರವಾಗಿ ನಾವು ಇಲ್ಲಿ ಅಧಿಕಾರಿಗಳೇ ಮತ್ತು ಚುನಾಯಿತ ಪ್ರತಿನಿಧಿಯವರು ಒಂದು ಒಳ್ಳೆ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಬಂದೆವು ಆ ನಿಟ್ಟಿನಲ್ಲಿ ಚಿಕ್ಕೋಡಿಯಲ್ಲಿ ಇವತ್ತು ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಸುಮಾರು 20 ಕೋಟಿ ರೂಪಾಯಿದಲ್ಲಿ ಬಹುತೇಕ ಒಂದು ಇನ್ನೊಂದು 2 ತಿಂಗಳಲ್ಲಿ ಅದು ಕೂಡ ಒಂದು ಪ್ರಾರಂಭ ಆಗುವಂಥ ಒಂದು ಹಂತದಲ್ಲಿ ಬಂದಿದೆ ಹೊಸ ಮುನ್ಸಿಪಾಲ್ಟಿ ಇಲ್ಲಿ ಉಪಾಧ್ಯಕ್ಷರು ಕೂಡ ಆಗಿದ್ದರು ಬಹುತೇಕ ಬರೀ ಕಂಪೌಂಡ್ ಮುಗಿದ್ರೆ ದಾದಾ ನಾವೇನವತ್ತ ಪಾಯ ಭರಣಿ ಮಾಡಿದ್ದು ಇವತ್ತು 2 ತಿಂಗಳಲ್ಲಿ ಸುಮಾರು 3 ಕೋಟಿ ರೂಪಾಯಿ ಅನುದಾನದಾಗ ಒಂದು ಹೊಸ ಮುನ್ಸಿಪಾಲ್ಟಿ ಇಲ್ಲಿ ಪ್ರಾರಂಭ ಮಾಡಿ ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿಸ್ಕೊಡುವಂಥ ಅದೊಂದು ಒಳ್ಳೆಯ ಕೆಲಸವನ್ನು ಮಾಡಿ ಸಂಜು ಕೋಟಿಗೆ ಮಠ ಅವ್ರ ಜವಾಬ್ದಾರಿ ಅಂದುಕೊಂಡ 2 ತಿಂಗಳಲ್ಲಿ ಅದೊಂದು ಮುಂದಿನ ಜನವರಿಗೆ ಪ್ರಾರಂಭ ಮಾಡಬೇಕಂತ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಇವತ್ತು ಜವಾಬ್ದಾರಿ ಕೊಟ್ಟಾಗ ವಿಶೇಷವಾಗಿ ಇಲ್ಲಿ GTTC ಕಾಲೇಜ್ ಆಗ್ಬೋದು ಕೇಂದ್ರ ವಿದ್ಯಾಲಯ ಆಗ್ಬೋದು ಹಲವಾರು ಯೋಜನೆಗಳು ಸರ್ಕಾರದಿಂದ ಬರ್ತಾವು ಪ್ರಾಮಾಣಿಕತನ ತಮಗೆ ಮುಟ್ಟಿಸುವಂತ ನಾವೊಂದೇನು ವ್ಯವಸ್ಥೆಯನ್ನು ಮಾಡಕತ್ತೀವು ಆ ನಿಟ್ಟಿನಲ್ಲಿ ಇವತ್ತ ಈ ತಾಯಿ ಭುವನೇಶ್ವರಿ ಮಾತೆಗೆ ನಾ ಇನ್ನೊಮ್ಮೆ ಚರಣಿಗೆ ಒಂದು ಸಹ ತಾವು ಕೊಟ್ಟಂತ ಒಂದು ಜವಾಬ್ದಾರಿ ಆಗಲಿ ಒಂದು ಕರ್ತವ್ಯವನ್ನು ಪ್ರಾಮಾಣಿಕತನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಉಪಸ್ಥಿತಿದ್ದ ಈ ಕೋವಿಡ್ ಇದ್ರೂ ಸಂದರ್ಭದಾಗ ತಾವೆಲ್ಲರೂ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ ವಿಶೇಷವಾಗಿ ಯುವಕರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮುಂದಿನ ದಿನಮಾನದಲ್ಲಿ ರೈತರಾಗಲಿ ಯುವಕರಿಗೆ ಯಾವ ರೀತಿ ಒಂದು ಸರ್ಕಾರದಿಂದ ಏನ ಒಂದು ಸಹಕಾರ ಮಾಡಕ್ ಬರ್ತಿದ್ದಿ ಅದನ್ನ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಧ್ವಜಾರೋಹಣ ನೆರವೇರಿಸಿದ ಪ್ರಭಾರಿ ಉಪವಿಭಾಗಾಧಿಕಾರಿ ಶಶಿಧರ್ ಬಗಲಿ ಮಾತನಾಡಿ ಕನ್ನಡ ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಹಿರಿಯರ ತ್ಯಾಗ ಮನೋಭಾವದಿಂದ ಉದಯವಾದ ಕರ್ನಾಟಕದ ಉಳಿವಿಗೆ ಕಂಕಣಬದ್ಧರಾಗೋಣ ಎಂದರು ವೇದಿಕೆ ಮೇಲೆ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್
ನಾಗರಾಜ್ ಮೇದಾರ್ ನರೇಂದ್ರ ನೆರ್ಲೇಕರ್ ರವಿ ಮಾಳಿ ಅಧಿಕಾರಿಗಳಾದ ಡಾಕ್ಟರ್ ಎಸ್ಎಸ್ ಗಡೇದ್ ಡಾಕ್ಟರ್ ವಿವಿ ಶಿಂದೆ ತಹಶೀಲ್ದಾರರಾದ ಎನ್ಬಿ ಗೆಜ್ಜಿ ಡಿವೈಎಸ್ಪಿ ಮನೋಜ್ ನಾಯಕ್ ಬಿಇಒ ಬಿಎ ಮೇಕನಮರಡಿ ಕರವೇ ಅಧ್ಯಕ್ಷರಾದ ನಾಗೇಶ್ ಮಾಳಿ ಸಂಜು ಬಡಿಗೇರ್ ಮುಂತಾದವರು ಉಪಸ್ಥಿತರಿದ್ದರು ಶಿಕ್ಷಕ ಅಲಗೌಡ ಸೊಲ್ಲಾಪುರೆ ನಿರೂಪಿಸಿದರು ಬೃಹತ್ ಕರ್ನಾಟಕ ನಕ್ಷೆ ಬಿಡಿಸಿದ ಶಿಕ್ಷಕ ಸಂಕಪಾಳ ಅವರನ್ನು ಸನ್ಮಾನಿಸಿದರು।